ಅವರು ದ ಕಾನ್ಫಿಡೆನ್ಸ್ ಇನ್ ಹರ್, ಅವರು ಎಷ್ಟು ಸಿಂಪಲ್ ಸಿಂಪ್ಲಿಸಿಟಿ ನಾನು ಅವರಿಂದನೇ ಕಲಿತು ನಿಜವಾಗ್ಲು. ಅವರು ಎಷ್ಟೇ ದೊಡ್ಡವರು, ಎಷ್ಟು ದೊಡ್ಡವರು ಆ್ಯಕ್ಚುಲಿ, ಕರ್ನಾಟಕದ ದೇವತೆ ಅಂದರೆ ಅವರೇ ಅಂತ ನನಗೆ ದೇವರು ರಾಜ್ಕುಮಾರ್ ಸರು. ಅವರಿಬ್ಬರು ಎಷ್ಟು ಸಿಂಪಲ್, ನಾನು ಈವಾಗಲೂ ನನ್ನ ಮಕ್ಕಳ ಹತ್ರ ನಾನು ಹೇಳೋದು ಅದೇ ನೋಡಿ, ನಾನು ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ಆವಾಗಾವಾಗ. ಬಿಕಾಸ್ ನಮ್ಮ ಯಂಗರ್ ಜನ್ರೇಷನ್ಗೆ ನಾವು ಮಾತಾಡಿ ಅವ್ರಿಗೆ ಏನೋ ಹೇಳೋ ಮಾಡಿದ್ರೇ ಅವ್ರಿಗೆ ಅದು ಏನೋ ದೇ ಶುಡ್ ಥಿಂಕ್ ಎನ್ಕರೇಜ್ ಮಾಡೋದು, ಅದು ಮಾಡ್ತಾ ಇರ್ತೀನಿ. ಅವ್ರ ಜೊತೇಲಿ ಮಾಡಿದ ಎಲ್ಲ ಪಿಕ್ಚರ್ಸು ನನಗೆ ಇಷ್ಟವಾದ್ದೆ. ಬಟ್ ಭಕ್ತ ಪ್ರಹ್ಲಾದ ಅನ್ನೋದು ಐ ಥಿಂಕ್ ದಟ್ ಈಸ್ ದ ಅಲ್ಟಿಮೇಟ್. ಬಟ್ ಐ ಫೀಲ್ ನಾವು ಆವಾಗೆಲ್ಲ ನನಗೆ ಭಯ ಇತ್ತು ಆ ಪಿಕ್ಚರ್ ಮಾಡೋವಾಗ, ನಾನು ಬೇಡಮ್ಮ ನನಗೆ ಈ ಪಿಕ್ಚರ್ ಬೇಡಮ್ಮ ಅಂತ ಇದ್ದೆ ನಾನು. ಅವರು ಭಾಳ ನೋಡೋ ನೋಡು ನೀವೇ ಮಾಡಬೇಕು ಧ್ವನಿ, ಬಿಕಾಸ್ ನಾನು ಇಷ್ಟು ಚಿಕ್ಕವಳಾದರೂ ಅವರು ನೀವು ನೀವು ಅಂತಲೇ ಕರೀತಾರೆ, ಅದು ಏನು ಕ್ವಾಲಿಟಿ ಅದು ಅಂತ ನನಗೆ ಅದು ಇಲ್ಲಿವರೆಗೂ ಇವಾಗಲೂ ನಾ ಐ ಕಾಂಟ್ ಹಾಂ ಯಾವಾಗಲೂ ಅಷ್ಟೇ ಅವರು. ಸೊ ಐ ಥಿಂಕ್ ಭಕ್ತ ಪ್ರಹ್ಲಾದ ಹ್ಯಾಸ್ ಸೆಟ್ ಅ ಬೆಂಚ್ ಮಾರ್ಕ್, ಅದೊಂದು ಹಿಸ್ಟಾರಿಕಲ್ ಫಿಲ್ಮ್. ನಾ ಐ ಯೂಸ್ ಟು ಬಿ ಹ್ಯಾಪಿ, ಏನಂದರೆ ಯಾವಾಗಲೂ ಸಂತೋಷವಾಗಿರ್ತಿತ್ತು ನನಗೆ ಆ ಚಾನ್ಸ್ ಬರೋವಾಗೆಲ್ಲ. ಅವರು ಯಾವಾಗಲೂ ಅವಾಗಲೂ ಯಾವ ಪಿಕ್ಚರ್ ಬೇಕಾದರೂ ಡೇಟ್ಸ್ ಹೇಳಿಬಿಡ್ತಾರೆ, ಇದರಲ್ಲಿ ಮಾಡಬೇಕು ನೀವೇ ಮಾಡಬೇಕು ನೀವೇ ಮಾಡಬೇಕು ಅಂತಾರೆ ಉದಯಶಂಕರ್ ಅವರು, ಆವಾಗೆಲ್ಲ ಸ್ಕ್ರಿಪ್ಟ್ ರೈಟರ್ ಅವರು. ಸೊ ಎನ್ಕರೇಜ್ ಮಾಡ್ತಾ ಇರ್ತಾರೆ ಆ್ಯಂಡ್ ಆಫರ್ಸ್ ಈ ಥರ ನೀವೇ ಮಾಡಬೇಕು ಅನ್ನೋವಾಗ ಇಟ್ ಈಸ್ ಅ ಪ್ರೌಡೆಸ್ಟ್ ಥಿಂಗ್ ಫಾರ್ ಮೀ ಮೂಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೇಲಿ ಮಾಡಿದ್ದ ಫಿಲ್ಮ್ಸ್ ಇಂದನೇ ನನಗೆ ಯುನೋ ರೆಕಗ್ನಿಷನ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿವರೆಗೂ ನನ್ನನ್ನು ಜ್ಞಾಪಕ ಇಟ್ಕೊಂಡು ಇಟ್ ಶುಡ್ ಬಿ ಬಿಕಾಸ್ ಆಫ್ ದೆಮ್. ಸೊ ಐ ಬಿ ಎವರ್ ಗ್ರೇಟ್ಫುಲ್ ಟು ರಾಜ್ಕುಮಾರ್ ಸರ್ ಆ್ಯಂಡ್ ಪಾರ್ವತಮ್ಮ ಅವರು ಟು ಹ್ಯಾವ್ ಯುನೋ ಇಂಟ್ರೊಡ್ಯೂಸ್ ಮೀ ಟು ಕರ್ನಾಟಕ, ರೀಇಂಟ್ರೊಡ್ಯೂಸ್ಡ್ ಮೀ. ಐ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಕೆ ಬಿ ಸರ್, ಬಟ್ ರೀಬರ್ತ್ ಅನ್ನೋದು ಆ್ಯಕ್ಚುಲಿ ರಾಜ್ಕುಮಾರ್ ಸರೇ ನನಗೆ ಪಾರ್ವತಮ್ಮ ಅವರು ಕೊಟ್ಟಿದ್ದ ಒಂದು ಇದು.